ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಅರ್ಪಿತಾ ಬಾಯ್ಕಾಟ್ 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 ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರೋದೇ ಇದೇ ಬಾಯ್ಕಾಟ್ ಅನ್ನೋ ವಿಚಾರ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮಿರ್ ಖಾನ್ ಸಿನಿಮಾ ಲಾಲ್ ಸಿಂಗ್ ಚಡ್ಡಾದಿಂದ ಶುರುವಾದಂತ ಈ ಬಾಯ್ಕಾಟ್ ಬಾಲಿವುಡ್ ಟ್ರೆಂಡ್ ಇದೀಗ ರಿಲೀಸ್ ಗೆ ರೆಡಿ ಆಗಿರೋ ಬಾಲಿವುಡ್ ವರ್ಷ ಶಾರುಖ್ ಖಾನ್ ದೀಪಿಕಾ ಪಡುಕೋಣೆ ನಟನೆಯ ಸಿನಿಮಾ ಪಠಾಣ್ ವರೆಗೂ ಬಂದು ನಿಂತಿದೆ ಮೊದಮೊದಲಿಗೆ ಬಾಯ್ಕಾಟ್ ಬೆದರಿಕೆಗೆ ಚಿತ್ರೋದ್ಯಮದ ಯಾವ ಮಂದಿಯೂ ಕೇರ್ ಮಾಡಲಿಲ್ಲ ಆದರೆ ಯಾವಾಗ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಅಂದುಕೊಂಡಷ್ಟು ಯಶಸ್ಸು ಸಿಗಲಿಲ್ಲ ಅಂದುಕೊಂಡಷ್ಟು ಗಳಿಕೆಯನ್ನು ಮಾಡಲಿಲ್ಲ ಇದಾದ ಕೂಡಲೇ ಚಿತ್ರರಂಗದ ಮಂದಿ ಹೆದರಿಬಿಟ್ರು ಸದ್ಯಕಂತೂ ಪಠಾಣ್ ಸಿನಿಮಾದ ಬೇಶರಂ ಸಾಂಗ್ ನಿಂದಾಗಿ ಕೆಲ ಹಿಂದೂ ಪರ ಸಂಘಟನೆಗಳು ಕಿಡಿಕಾರಿದ್ದು ಇದೀಗ ಮತ್ತೆ ಪಠಾಣ್ ಸಿನಿಮಾವನ್ನ ಬಾಯ್ಕಾಟ್ ಮಾಡೋಕೆ ಕರೆ ಕೊಟ್ಟಿದ್ದಾರೆ ಇನ್ನು ಬಾಯ್ಕಾಟ್ ಭಯ ಒಂದಕಡೆಯಾದ್ರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯೋಕೆ ಸ್ವತಃ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ವೈಷ್ಣೋದೇವಿ ಮೊರೆ ಹೋಗಿ ಈ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವಿಯಲ್ಲಿ ಮೊರೆ ಇಟ್ಟಿದ್ರು ಇನ್ನು ನಟ ಆಮಿರ್ ಖಾನ್ ಕೂಡ ತಮ್ಮ ಕಚೇರಿಯಲ್ಲಿ ನಡೆದ ಹೋಮ ಹವನದಲ್ಲಿ ಮಾಜಿ ಪತ್ನಿ ಕಿರಣ್ ರಾವ್ ಅವರ ಜೊತೆಗೂಡಿ ಪಾಲ್ಗೊಂಡು ಕಷ್ಟ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು ಈ ಇಬ್ಬರು ನಟರಷ್ಟೇ ಅಲ್ಲ ಇಡೀ ಬಾಲಿವುಡ್ ಬಾಯ್ಕಾಟ್ ಬಿಸಿಗೆ ಬೆಚ್ಚಿಬಿದ್ದಿದೆ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಮುಂಬೈಗೆ ತೆರಳಿದಾಗ ಅನೇಕ ಬಾಲಿವುಡ್ ನಟರು ಅವರನ್ನ ಭೇಟಿಯಾಗಿ ಈ ಬಾಯ್ಕಾಟ್ ನಿಲ್ಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯುಪಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕಾಣ್ತಿದ್ದು 1000 ಎಕರೆಯಲ್ಲಿ ನಿರ್ಮಾಣವಾಗ್ತಿರುವ ಫಿಲಂ ಸಿಟಿಯಲ್ಲಿ ಚಿತ್ರೀಕರಣ ನಡೆಸುವಂತೆ ಬಾಲಿವುಡ್ ಮಂದಿಗೆ ಯೋಗಿ ಆದಿತ್ಯನಾಥ್ ಆಹ್ವಾನವನ್ನ ಕೊಟ್ಟಿದ್ರು ಯುಪಿ ಸಿಎಂ ಜೊತೆಯ ಚರ್ಚೆಯಲ್ಲಿ ಬೋನಿ ಕಪೂರ್ ಸೋನು ನಿಗಮ್ ಮಧುರ್ ಭಂಡಾರ್ಕರ್ ಜಾಕಿ ಶ್ರಾಫ್ ಸುಭಾಷ್ ಗಾಯ್ ಸೇರಿದಂತೆ ಸುಮಾರು 40 ಕಲಾವಿದರು ತಂತ್ರಜ್ಞರು ಭಾಗಿಯಾಗಿದ್ರು ಅದರಲ್ಲಿ ನಟ ಸುನಿಲ್ ಶೆಟ್ಟಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಿಂದಿ ಸಿನಿಮಾ ಬಗ್ಗೆ ಕೇಳಿ ಬರ್ತಾ ಇರೋ ದ್ವೇಷದ ಮಾತುಗಳು ಎದುರಾಗ್ತಿರೋ ಸಮಸ್ಯೆಗಳ ಬಗ್ಗೆ ಯೋಗಿ ಬಳಿ ಮಾತನಾಡಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಪ್ರಪಂಚಕ್ಕೆ ಭಾರತದ ಪರಿಚಯ ಮಾಡಿಸುವಲ್ಲಿ ಹಿಂದಿ ಸಿನಿರಂಗ ದೊಡ್ಡ ಪಾತ್ರವನ್ನು ವಹಿಸಿದೆ ಹೀಗಾಗಿ ಬಾಲಿವುಡ್ ಬಾಯ್ಕಾಟ್ ಪ್ರವೃತ್ತಿ ತೊಡೆದು ಹಾಕೋಕೆ ಸಹಕಾರ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಮಾತನಾಡಿದರೆ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ ಎಂಬ ವಿಶ್ವಾಸದಲ್ಲಿ ಬಾಲಿವುಡ್ ಮಂದಿ ಇದ್ದಾರೆ ಅದಕ್ಕಾಗಿಯೇ ಅವರು ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಎನ್ನುವ ಬೇಡಿಕೆಯನ್ನಿಟ್ಟಿದ್ದಾರೆ ಸದ್ಯಕ್ಕಂತೂ ಯೋಗಿ ಆದಿತ್ಯನಾಥ್ ಈ ಬಗ್ಗೆ ಯಾವ ಭರವಸೆಯನ್ನು ಕೊಟ್ಟಿಲ್ಲ ಬಾಲಿವುಡ್ ಮಂದಿಯ ಬೇಡಿಕೆಯಂತೆ ಪ್ರಧಾನಿ ಮೋದಿ ಮಧ್ಯ ಪ್ರವೇಶಿಸ್ತಾರಾ ಗೊತ್ತಿಲ್ಲ ಆದ್ರೆ ಈ ಬಾಯ್ಕಾಟ್ ಎಂಬ ಅಗ್ನಿಗೆ ನೀರು ಎರಚೋಕೆ ಆಶಾಭಾವವಾಗಿ ಕಾಣ್ತಿರೋದು ಪ್ರಧಾನಿ ಮೋದಿ ಅವರು ಮಾತ್ರ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ